ಕಾಂಗ್ರೆಸ್ ಪಕ್ಷದ ನಾಯಕ ಸತೀಶ್ ಜಾರಕಿಹೊಳಿ ಅವರು ಭಾರತವನ್ನು ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಅನ್ನುವಂತಹ ಹೆಸರು ಹಲಸು ಅಂತ ಹೇಳ್ತಾ ಇದ್ದಾರೆ ಯಾವ ಬಾಯಿಂದ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವರ ಮನಸ್ಥಿತಿ ಹಲಸಿದೆ ಅವರ ಭಾವನೆಗಳು ಹಲಸಿದ್ದಾವ ನಾನು ಹೇಳ್ತೀನಿ ಇವತ್ತು ಚರ್ಚೆಗೆ ಬನ್ನಿ ಚರ್ಚೆಗೆ ಬನ್ನಿ ಅಂತ ಚರ್ಚೆ ಬೇಡ ಒಂದೆರಡು ಪ್ರಶ್ನೆಗೆ ಅವರು ಉತ್ತರ ಕೊಟ್ಟರೆ ಸಾಕು ವಾಲ್ಮೀಕಿ ಕುಲಕ್ಕೆ ಸೇರಿರುವಂತಹ ಸತೀಶ್ ಜಾರಕಿಹೊಳಿ ಅವರು ವಾಲ್ಮೀಕಿ ಅವ್ರನ್ನ ನಂಬ್ತಾರೆ ಇಲ್ಲ ವಾಲ್ಮೀಕಿ ಅವರು ಯಾರು ಶ್ರೇಷ್ಠ ಕುಲತಿಲಕ ರಾಮಾಯಣವನ್ನು ರಚನೆ ಮಾಡಿರುವಂತದ್ದು ವಾಲ್ಮೀಕಿ ನಾನು ಹೇಳ್ತೀನಿ ಸತೀಶ್ ಜಾರಕಿಹೊಳಿ ಅವರಿಗೆ ವಾಲ್ಮೀಕಿಯರಲ್ಲಿ ನಿಮ್ಗೆ ನಂಬಿಕೆ ಇದೆಯಾ ವಾಲ್ಮೀಕಿ ರಚನೆ ಮಾಡಿರುವಂತಹ ರಾಮಾಯಣದಲ್ಲಿ ನಿಮಗೆ ನಂಬಿಕೆ ಇದ್ದರೆ ಮತ್ತು ರಾಮನ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ ಈ ಥರ ಮಾತಾಡ್ತಾ ಇರಲಿಲ್ಲ ನೀವು ಮೊದಲೊಂದು ಸ್ಪಷ್ಟನೆ ಮಾಡಿ ವಾಲ್ಮೀಕಿಯಲ್ಲಿ ನಂಬಿಕೆ ಇದೆಯಲ್ಲ ಸ್ಪಷ್ಟನೆ ಮಾಡಿ ವಾಲ್ಮೀಕಿ ರಚನೆ ರಾಮಾಯಣದಲ್ಲಿ ನಿಮಗೆ ವಿಶ್ವಾಸ ಇದೆಯಲ್ಲೋ ಸ್ಪಷ್ಟನೆಯನ್ನು ಮಾಡಿ ರಾಮಾಯಣದಲ್ಲಿರುವಂಥ ರಾಮನ ಬಗ್ಗೆ ನಿಮ್ಮ ಸ್ಪಷ್ಟನೆಯನ್ನು ಕೊಡಿ ಅವರ ಸಹೋದರ ಹೆಸರು ಲಕ್ಷ್ಮಣ ಆ ಲಕ್ಷ್ಮಣನ ಹೆಸರನ್ನ ಹಿಂದೂ ಹೆಸರು ಲಕ್ಷ್ಮಣ ರಾಮಾಯಣದ ರಾಮನ ತಮ್ಮನ ಹೆಸರು ಲಕ್ಷ್ಮಣ ಅವರ ಸಹೋದರನ ಲಕ್ಷ್ಮಣನಂತ ಕರೀತಾರೆ ಆವಾಗ ನಿಮಗೆ ಜ್ಞಾನ ಆಗಿ ಬರಲಿಲ್ವಾ ನಿಮ್ಮ ಚುನಾವಣೆಯಲ್ಲಿ ಶಾಲೆಯಲ್ಲಿ ಏನಂತ ಬರೆಸಿದ್ದೀರಿ ಅದು ಹೊಲಸು ಅಂತ ಗೊತ್ತಾಗಲಿಲ್ವಾ ಈಗ ಕೇವಲ ರಾಜಕಾರಣಕ್ಕಾಗಿ ಓಟಿಗಾಗಿ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಈ ಮಾತುಗಳನ್ನು ಆಡ್ತಾ ಇದ್ದೀರಿ ಯಾವ ಸಂಸ್ಕೃತಿಯಲ್ಲಿ ಹುಟ್ಟಿದ್ದೇವೆ ಯಾವ ಪರಂಪರೆಯಲ್ಲಿ ಹುಟ್ಟಿದ್ದೇವೆ ಯಾವ ಸಂಸ್ಕಾರವನ್ನು ಪಡ್ಕೊಂಡಿದ್ದೇವೆ ಅದರ ಬಗ್ಗೆ ಹೇಳಿಸಿ ಮಾತನಾಡ್ತಾ ಇದ್ದೀರಿ ಇದು ನಿಮಗೆ ಶೋಭೆಯನ್ನು ತರೋದಿಲ್ಲ ಇದು ಇಡೀ ಕಾಂಗ್ರೆಸ್ ಪಕ್ಷದ ನೀತಿ ನಿನ್ನೆ ಯಾರೋ ಒಬ್ಬ ಕಾಂಗ್ರೆಸ್ಸಿನ ವಕ್ತಾರ ಹೇಳ್ತಾ ಇದ್ದ ಅದು ನಮ್ಮ ಪಕ್ಷದ ಸಭೆಯಲ್ಲಿ ಮಾತಾಡಿಲ್ಲ ಬೇರೆ ಸಭೆಯಲ್ಲಿ ಮಾತಾಡಿದ್ದಾರೆ ಯಾವ ಸಭೆಯಲ್ಲಿ ಮಾತಾಡಿದರೂ ವಿಚಾರ ಒಂದೇ ವಿಷಯ ಒಂದೇ ಹಿಂದೂಗಳನ್ನು ಹೀಯಾಳಿಸಿ ಮಾತನಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅಸ್ಮಿತೆಗೆ ಧಕ್ಕೆಯನ್ನು ತಂದಿದ್ದಾರೆ ನಮ್ಮ ನಂಬಿಕೆಗೆ ಭದ್ರ ಬುನಾದಿಗೆ ಇವತ್ತು ಧಕ್ಕೆಯನ್ನು ತಂದಿದ್ದಾರೆ ಇದರ ವಿರುದ್ಧ ಇವತ್ತು ಜನ ಎದ್ದಿದ್ದಾರೆ ಈ ಥರದ ಮನಸ್ಥಿತಿ ಇರುವಂತಹ ಪಕ್ಷ ನಮಗೆ ಬೇಕಾಗಿಲ್ಲ ನಮ್ಮ ನಂಬಿಕೆಗಳಲ್ಲಿ ನಂಬಿಕೆ ಇಲ್ಲದ್ರೆ ಅವರಿಗೆ ನಮ್ಮನ್ನು ಆಳುವಂತ ಹಕ್ಕು ಇಲ್ಲ ಇದನ್ನ ಇವತ್ತು ನಾವೆಲ್ಲರೂ ಸೇರಿ ತೀರ್ಮಾನವನ್ನ ಮಾಡಬೇಕು ಸಂಕಲ್ಪವನ್ನು ಮಾಡಬೇಕು.